ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ನೋಟದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಕೆಲವೊಂದು ಡೌಟ್ಸ್ಗಳನ್ನ ಕೇಳಿದ್ರೆ ಅದನ್ನು ಕ್ಲಾರಿಫಿಕೇಶನ್ಗೋಸ್ಕರ ವೀಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇವಡನ್ನು ಸ್ಕಿಪ್ ಮಾಡೋಕೆ ನೋಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ಒಂದು 50,000 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ, ಆಮೇಲೆ 10,000 ಸ್ಕಾಲರ್ಶಿಪ್ ಬಂದಿದೆ, 3,000 ಸ್ಕಾಲರ್ಶಿಪ್ ಬಂದಿದೆ, ಈ ಥರ ಕೇಳ್ತಾ ಇದ್ರು. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿ ಏನು ಕೇಳ್ತಾ ಇದ್ರೆ, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ರೈತ ವಿದ್ಯಾನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಪ್ರೇಟಾಗಿ ಹಾಕಿಲ್ಲ, ಆದರೂ ಕೂಡ ಬಂದಿದೆ, ನಮಗೆ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಫಿಕೇಶನ್ ಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋಕೆ ಕೊನೆ ನೋಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ಚೀಫ್ ಮಿನಿಸ್ಟರ್ ರೈತ ವಿದ್ಯಾನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸು ಸಪ್ರೇಟಾಗಿ ಅವರೊಂದು ಫ್ರೂಟ್ ಸೈಡನ್ನ ಜನರೇಟ್ ಮಾಡಿರ್ತಾರೆ ಅವ್ರ ತಂದೆ ತಾಯಿ ಹೆಸರಿನಲ್ಲಿ. ಸೊ ಹಾಗಾಗಿ ಅವರ ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗಿರುತ್ತೆ ಫ್ರೆಂಡ್ಸ್. ಬಟ್ ನೀವೇನಾದರೂ ಸಪ್ರೇಟಾಗಿ ಫ್ರೂಟ್ಸ್ ಐಡಿನ ಮತ್ತು ಕುಟುಂಬ ತಂತ್ರಾಂಶ ಐಡಿನ ಜನರೇಟ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಆಮೇಲೆ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ನಮ್ಮ ಫ್ರೆಂಡ್ಸ್ಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ, ಅದು ಬಂದಿರೋದು ಫ್ರೆಂಡ್ಸ್ ಲೇಬರ್ ಕಾರ್ಡ್ ವೆಲ್ಫೇರ್ ಬೋರ್ಡಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್. ಅಂದರೆ ಕಟ್ಟಡ ಕಾರ್ಮಿಕರು, ಇತರ ನಿರ್ಮಾಣ ಕಾರ್ಮಿಕರೆಲ್ಲ ನಮ್ಮ ನಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ಪು, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಹಾಗಾಗಿ ನಿಮ್ಮ ತಂದೆ ತಾಯಿ ಏನಾದರೂ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂದರೆ ಅವರ ಕೂಡಲೇ ಅವ್ರದ್ದು ಏನು ಮಾಡಿ ಆಧಾರ್ ಡೀಟೇಲ್ಸ್ಗಳನ್ನ ಆ್ಯಡ್, ಪೇರೆಂಟ್ ಡೀಟೇಲ್ಸ್ ಅಂತಿದೆ ಅಲ್ಲ, ಸೊ ಅವ್ರ ತಂದೆ ತಾಯಿ ಆಧಾರ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಏನಪ್ಪಾ ಅಂದರೆ ನಿಮ್ಮ ತಂದೆ ತಾಯಿ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂದರೆ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ಪು ಬರುತ್ತೆ, ಹಾಗೆ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದೀನಿ ನಾನು, ಏನಂದರೆ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ನಮ್ಮದು ನಮ್ಮ ಅಕೌಂಟ್ಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಪ್ರೋಗ್ರೆಸ್ನಲ್ಲಿದೆ, ಹಾಗಾದರೆ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್, ಇನ್ನು ಜಸ್ಟ್ 2-3 ದಿನದಲ್ಲೇ ಅಪ್ಡೇಟ್ ಆಗುತ್ತೆ. ಸೊ ಆಮೇಲೆ ನೀವೇನಪ್ಪಾ ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಂದಮೇಲೆ ನಮ್ಮದು ಬೇರೆ ಓ ಬಿ ಸಿ ಕೆಟಗರಿಯಲ್ಲಿ, ಎಸ್ ಸಿ ಎಸ್ ಟಿ ಕೆಟಗರಿ ಮತ್ತು ಮೈನಾರಿಟಿ ಕೆಟಗರಿ ಸ್ಕಾಲರ್ಶಿಪ್ ಬರುತ್ತೋ ಅಥವಾ ಇಲ್ಲ, ಆಲ್ರೆಡಿ ಇಲ್ಲಿ ಟ್ಯಾಬ್ನ ಎನೇಬಲ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಿಮಗೆ ನೀವು 3 ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿ ಇದ್ದರೆ 3 ಟ್ಯಾಬ್ ಬರ್ತಾವೆ, 2 ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿ ಇದ್ದರೆ 2 ಟ್ಯಾಬ್ಗಳು ಆಲ್ರೆಡಿ ಬಂದುಬಿಟ್ಟಿರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಈ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಕೆಟಗರಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದರೆ ಆಲ್ರೆಡಿ ರೈತ ವಿದ್ಯಾರ್ಥಿಗೆ ಎಲಿಜಿಬಲ್ ಇದ್ದಾರೆ, ಸೊ ಆ ಸ್ಕಾಲರ್ಶಿಪ್ ಬಂದಿದೆ. ಇನ್ನು ನೆಕ್ಸ್ಟ್ ಸ್ಕಾಲರ್ಶಿಪ್ ಬರ್ತಾ ಇರೋದವ್ರಿಗೆ ಓ ಬಿ ಸಿ ಕೆಟಗರಿಯಿಂದ ಬರ್ತಕ್ಕಂಥ ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು ಮತ್ತು ಫೀ ರಿಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಮತ್ತು ಅದ್ರ ಜೊತೆ ಇನ್ನೊಂದು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದೇನು ಅಪ್ಡೇಟ್ ಅಂದರೆ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಏನು ಅಪ್ಡೇಟ್ ಬಂದಿದೆ ಮತ್ತೇನು. ನೀವು ನೋಡಿ ಫ್ರೆಂಡ್ಸ್, ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಲಾಗಿನ್ ಆಗ್ತಾ ಇರಬೇಕಾದ್ರೆ ಕೆಲವೊಂದು ಡೌಟ್ಸ್ಗಳು ಇದ್ದವು. ಆ ವಿದ್ಯಾರ್ಥಿ ಏನಪ್ಪಾ ಅಂದರೆ ನಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಕಳೆದು ಹೋಗಿದೆ ಮತ್ತು ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ. ಸೊ ಅವ್ರಿಗೆ ಇನ್ನೊಂದು ಎನೇಬಲ್ ಮಾಡಿ ಕೊಟ್ಟಿದ್ದಾರೆ, ಈ ಪ್ರಮಾಣ ಮೂಲಕ ಲಾಗಿನ್ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಪ್ರಮಾಣ ಲಾಗಿನ್ ಅಂತ ಇದೆಯಲ್ಲ, ಸೊ ಇದು ಹೊಸ ಒಂದು ಟ್ಯಾಬ್ನ ಎನೇಬಲ್ ಮಾಡಿದ್ದಾರೆ, ಈ ಪ್ರಮಾಣ ಸ್ಕಾಲರ್ಶಿಪ್ ಲಾಗಿನ್ ಅಂತ. ಸೊ ಇಲ್ಲಿ ಕೂಡ ನೀವೇನಪ್ಪ ಅಂದರೆ ನಿಮ್ಮ ಸ್ಕಾಲರ್ಶಿಪ್ಗೆ ರಿಜಿಸ್ಟರ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಹೊಸದಾಗಿ ಏನಾದರೂ ಅಕೌಂಟ್ ನೀವು ಮಾಡ್ತೀನಿ ಅಂದರೆ ನೀವು ರಿಜಿಸ್ಟರ್ ಅಂತ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಡ್ತಾ ಇದ್ದೆ ನಾನು. ಅದ್ರ ಜೊತೆ ನಿಮ್ಮ ಓ ಟಿ ಪಿ ಅದರಲ್ಲಿ ಬರಬೇಕು ಅನ್ನೋದನ್ನು ಮಾಡ್ಕೊಂಡು ಅಂತ ಅಗ್ರೀಡ್ ಅಂತ ಕೊಟ್ಟು ಇಲ್ಲಿ ಕಾಂತಾರ ಕ್ಯಾಪ್ಚರ್ ಕೊಡೋಣ. ನೀವು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಏನಾದರೂ ಪ್ರೊಸೀಡ್ ಅಂತ ಕೊಟ್ಟರೆ ಅಂದರೆ ನಿಮ್ಮ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಮತ್ತು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಅದ್ರ ಮುಖಾಂತರ ಕೂಡ ನೀವೇನಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ನಮ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಲಾಗಿನ್ ಆಗ್ತಾ ಇರಬೇಕಾದ್ರೆ ಎರರ್ಗಳು ಬರ್ತಾ ಇದ್ರೆ ಲಾಗಿನ್ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಎನೇಬಲ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವರೇ ಎನೇಬಲ್ ಮಾಡಿಕೊಟ್ಟರು ಹಾಗೆ ಈ ಪ್ರಮಾಣ ಮೂಲಕ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಈ ಪ್ರಮಾಣ ಮೂಲಕ ಲಾಗಿನ್ ಅಂತ ಇನ್ನೊಂದು ಟ್ಯಾಬ್ನ ಕೂಡ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದು. ಮುಂಚೆ ಏನಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಆಗ್ತಾ ಇದ್ರಿ, ಈಗ ಈ ಪ್ರಮಾಣ ಮೂಲಕ ಲಾಗಿನ್ ಆಗಬೇಕಾಗುತ್ತೆ. ಈ ಪ್ರಮಾಣ ಲಾಗಿನ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಈಗ ಒಂದು ಅಕೌಂಟ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಅಕೌಂಟ್ ಯಾವುದಪ್ಪ ಅಂದರೆ ಎಸ್ ಎಸ್ ಒ ಕರ್ನಾಟಕ ಇ ಅಥೆಂಟಿಕೇಶನ್ ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮುಖಾಂತರ ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನೋಡಿ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ಗಳು ಬೇಕಾಗಿತ್ತು ಅಂದರೆ ಡಿಜಿಟಲ್ ಸರ್ಟಿಫಿಕೇಶನ್ ಅಥೆಂಟಿಕೇಶನ್ ಅಂತ ಏನು ಕರಿತಾರೆ. ಸೊ ಇದನ್ನು ಮಾಡಿಕೊಂಡು ನೀವು ಕೂಡ ಇಲ್ಲಿ ಲಾಗಿನ್ ಆಗ್ಬೋದು ಆಗಿದೆ ಫ್ರೆಂಡ್ಸ್. ಆಮೇಲೆ ಇದು ಏನಪ್ಪ ಅಂದರೆ ಹೊಸದಾಗಿ ಮಾಡಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿದೆ. ಆಮೇಲೆ ಸಾಕಷ್ಟು ಜನ ವಿದ್ಯಾರ್ಥಿ ಇಲ್ಲಿ ಕೂಡ ನಿಮ್ಗೆ ಏನಪ್ಪ ಅಂದರೆ ನಿಮ್ಮ ಆಧಾರ್ ನಂಬರ್ ಮತ್ತು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡು ಹತ್ರದನ್ನು ಹಾಕ್ಕೊಂಡು ಲಾಗಿನ್ ಮಾಡಿ ಈ ಅಕೌಂಟ್ನ ಕೂಡ ನೀವು ಲಾಗಿನ್ ಆದರೆ ಡೈರೆಕ್ಟಾಗಿ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಲಿ ಕೂಡ ಹೋಗುತ್ತೆ ಫ್ರೆಂಡ್ಸ್. ಇದೊಂದು ಹೊಸ ಒಂದು ಅಪ್ಡೇಟ್ನ ಮಾಡಿಕೊಟ್ಟಿದ್ದಾರೆ, ಈ ಪ್ರಮಾಣ ಮೂಲಕ ಲಾಗಿನ್ ಅಂತ. ಸೊ ನಾರ್ಮಲ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಪ್ರಮಾಣ ಮೂಲಕ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರಿಂದ ಅದರ ಮುಖಾಂತರ ಕೂಡ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸೊ ಇದು ಹೊಸದಾಗಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿ ಕೇಳ್ತಾ